नमस्कार गेळेयरे, यूट्यूब मीडिया चानल गे स्वागत। नानु निम्म पवन किसान सम्मान निधि योजनेय 7ने कंतिन हण बिडुगडे आगिदे। निम्म खातेगे ई ओंदु हण बर्तिल्लवेंदरे हेगे एनु माडबेकु एंबुदन्न वीडियोदल्लि हेळिदेने। वीडियोन नीवु पूर्तियागि नोडि। ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಇದುವರೆಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ YouTube ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಆನ್ ಮಾಡಿದರೆ ಸಾಕು, ನಾವು ಹಾಕುವುದರ ನಿತ್ಯದ ವಿಡಿಯೋ ನೀವು ಮೊದಲು ನೋಡ್ತೀರಾ। ಈ ಒಂದು ವಿಡಿಯೋನ ಲೈಕ್ ಮಾಡಿ ಗೆಳೆಯರೆ, WhatsApp ನಲ್ಲಿ ಪ್ರತಿಯೊಬ್ಬರಿಗೂ ಈಗಲೇ ಶೇರ್ ಮಾಡಿ। ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ। ದೇಶದ ಕೋಟ್ಯಾಂತರ ರೈತರಿಗೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿ ಬಂದಿದೆ। ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 7ನೇ ಕಂತಿನ ಹಣ ಬಿಡುಗಡೆ ಆಗಿದೆ। ರೈತರ ಖಾತೆಗೆ ಹಣ ವರ್ಗಾವಣೆ ಆಗ್ತಾ ಇದೆ। ಈ ಒಂದು ಯೋಜನೆಯ 7ನೇ ಕಂತು ಬಹಳ ಕಾಲದವರೆಗೆ ನಿರೀಕ್ಷಿಸಲಾಗಿತ್ತು, ಈಗ ಸದ್ಯ ಹಣ ಬಿಡುಗಡೆ ಆಗಿದ್ದು ಒಂದು ಗುಡ್ ನ್ಯೂಸ್ ಆಗಿದೆ ಗೆಳೆಯರೇ। ಹೌದು, ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ 3 ಕಂತುಗಳಲ್ಲಿ 6000 ರೂಪಾಯಿ ನೀಡುವ ನಮ್ಮ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಈಗ 7ನೇ ಕಂತು ಬಿಡುಗಡೆ ಆಗಿದೆ। ನಿಮ್ಮ ಖಾತೆಗೆ ಇದುವರೆಗೆ ಹಣ ಬಂದಿಲ್ಲ ಅಂದರೆ ನೀವು ಚಿಂತಿಸುವ ಅಗತ್ಯವಿಲ್ಲ ಗೆಳೆಯರೇ। ಹೌದು, ನೀವು ನಿಮ್ಮ ಒಂದು ಪರಿಶೀಲನೆಯನ್ನು ಮಾಡಬಹುದು, ನಿಮ್ಮ ಒಂದು ಸ್ಟೇಟಸ್ ಅನ್ನು ನೋಡಬಹುದು। ಹೌದು ಗೆಳೆಯರೇ, ಸ್ಟೇಟಸ್ ನಲ್ಲಿ ನಿಮಗೆ ಒಂದು ವೇಳೆ FTO ಅಂತ ಇದ್ದರೆ ಏನು ಮಾಡಬೇಕು, RFT ಇದ್ದರೆ ಏನು ಅರ್ಥ ಎಂಬುದನ್ನು ಹೇಳುತ್ತೇನೆ। ಮೊದಲನೆಯದಾಗಿ FTO। ಹೌದು ಗೆಳೆಯರೇ, ನೀವು ನರೇಂದ್ರ ಮೋದಿ ಅವರ ಕಿಸಾನ್ ಸಮ್ಮಾನ್ ಯೋಜನೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲವೆಂದರೆ ನೀವು ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ ಏನಾದರೂ FTO ಅಂದರೆ ಫಂಡ್ ಟ್ರಾನ್ಸ್ಫರ್ ಆರ್ಡರ್ ತೋರಿಸುತ್ತಿದ್ದರೆ ನೀವು ಗಾಬರಿಯಾಗುವ ಅವಶ್ಯಕತೆ ಇಲ್ಲ, ನಿಮ್ಮ ಖಾತೆಗೆ ಸರ್ಕಾರ ಶೀಘ್ರವೇ ಹಣ ತಲುಪುತ್ತದೆ ಎಂಬುದು ಅರ್ಥ। ಒಂದು ವೇಳೆ ನಿಮ್ಮ ಖಾತೆಯ ಒಂದು ಸ್ಟೇಟಸ್ ಹೆಸರು RFT ಆಗಿದ್ದರೆ ಅದರ ಅರ್ಥ ಸರ್ಕಾರ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿದೆ ಮತ್ತು ಅದನ್ನು ಮುಂದಿನ ಪ್ರಕ್ರಿಯೆಗೆ ಕಳುಹಿಸಲಾಗಿದೆ ಎಂದು ಅರ್ಥ ಗೆಳೆಯರೇ। ಹಾಗಾದರೆ ಈ ಒಂದು ಸ್ಥಿತಿಯನ್ನು ನೀವು ಹೇಗೆ ಪರಿಶೀಲನೆ ಮಾಡಬೇಕು ಅಂದರೆ HTTPS://PMKisan.government.in ಸ್ಕ್ರೀನ್ ಮೇಲೆ ಕಾಣುವ ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತದೆ। ಅಲ್ಲಿ ಹೋಮ್ ಪೇಜ್ನಲ್ಲಿ ನಿಮಗೆ ಸ್ಟೇಟಸನ್ನು ಚೆಕ್ ಮಾಡಲು ನಿಮಗೆ ಒಂದು ಇರುತ್ತದೆ ಗೆಳೆಯರೆ, ಬೆನಿಫಿಷರಿ ಸ್ಟೇಟಸ್ ಅಂತ ಇರುತ್ತದೆ। ಅಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಆಧಾರ್ ಕಾರ್ಡ್ ಸಂಖ್ಯೆ ಅಥವಾ ಬ್ಯಾಂಕ್ ಖಾತೆ ಸಂಖ್ಯೆ ಯಾವುದಾದ್ರೂ ಒಂದನ್ನು ನಮೂದಿಸಿದರೆ ಸಾಕು, ನೀವು ಈ ಒಂದು ಮಾಹಿತಿಯನ್ನು ಪಡೆಯಬಹುದು। ಈಗಲೇ ಚೆಕ್ ಮಾಡಿ ಗೆಳೆಯರೆ, ಮತ್ತು ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ನಲ್ಲಿ ನೆಕ್ಸ್ಟ್ ವಿಡಿಯೋ ಅಂತ ಹೇಳಿ। ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೂಲಕ ಪ್ರತಿ ವರ್ಷ ಕೇಂದ್ರದಿಂದ 6000, ರಾಜ್ಯ ಸರ್ಕಾರದಿಂದ 4000, ಈ ರೀತಿಯಾಗಿ ವರ್ಷಕ್ಕೆ 10000 ಸಿಗ್ತಾ ಇದೆ। ಒಂದು ವೇಳೆ ನಿಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲವೆಂದರೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ, ಇದರಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ಗೆಳೆಯರೆ। ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ, ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್।